ಏಳು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಪಾಪಿಗಳು ಈ ಕುರಿತಂತೆ ಒಂದು ಬ್ರೇಕಿಂಗ್ ಇದೆ ನೋಡಿ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಪಾಪಿಗಳು ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪಿಗೆ ಸಾರ್ವಜನಿಕರಿಂದ ಥಳಿಸಿದ್ದಾರೆ ಇಂತವರನ್ನ ಬರೀ ಥಳಿಸುವುದಲ್ಲ ಎಡೆಮುರಿ ಕಟ್ಟಿ ಅಲ್ಲಿ ಅವರನ್ನ ಮುಗಿಸಿದ್ರು ಕೂಡ ತಪ್ಪನ್ನಲ್ಲ ಅನ್ನುವಂತ ರೀತಿಯಲ್ಲಿ ಇಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದಾವೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಆರೋಪಿಯನ್ನ ಒಪ್ಪಿಸಿದ್ದಾರೆ ಸಾರ್ವಜನಿಕರು ಬಾಲಕಿಯನ್ನ ಪುಸಲಾಯಿಸಿ ಆಟೋದಲ್ಲಿ ಕರೆದುಕೊಂಡು ಹೋಗಿದ್ದ ಆರೋಪಿ ಇತ್ತ ಶಾಂತಿ ನಗರದ ಗುಡ್ ಶೆಡ್ ಕಾಲೋನಿ ನಿವಾಸಿ ಶಫಿ ಪೊಲೀಸರ ವಶದಲ್ಲಿ ಈಗ ಇದ್ದಾರೆ ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆರೋಪಿಯನ್ನ ವಿಚಾರಣೆ ನಡೆಸಿದ್ದಾರೆ ಬಿಸ್ಕೆಟ್ ಕೊಡಿಸುವ ನೆಪದಲ್ಲಿ ಬಾಲಕಿಯನ್ನ ಆಟೋದಲ್ಲಿ ಕರೆದುಕೊಂಡು ಹೋಗಿದ್ದ ಅಂತ ನೋಡಿ ಎಂತ ಕಾಲ ಈಗ ನಾವೆಲ್ಲ ಇವು ಸಿನಿಮಾಗಳಲ್ಲಿ ನೋಡ್ತಾ ಇದೀವಿ ಈಗ ರಿಯಾಲಿಟಿಯಲ್ಲಿ ಇಂತಹ ಕಾಣ್ತಾ ಇದಾವೆ ಈ ಘಟನೆಗಳು ಇಂತವ ಬೆಳಕಿಗೆ ಬರ್ತಾ ಇದಾವೆ ಆಟೋದಲ್ಲಿ ಮಗುವನ್ನ ಕೂರಿಸಿಕೊಂಡು ಕ್ಯಾತ್ಸಂದ್ರ ರಿಂಗ್ ರಸ್ತೆಗೆ ಬಂದಂತಹ ಚಾಲಕ ಇದನ್ನ ಗಮನಿಸಿದ ಸ್ಥಳೀಯರು ಆಟೋ ಬಳಿ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇಂತವರನ್ನ ಬರಿ ತಳಿಸೋದಷ್ಟೇ ಅಲ್ಲ ಇಂತವರನ್ನ ಎಡೆಮುರಿ ಕಟ್ಟಿ ಕಟ್ಟಿ ಹಾಕಿ ಎಸೆದು ಬಿಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ದೃಶ್ಯದಲ್ಲಿ ಯಾವ ಮಗು ಆದ್ರೇನು ಹೆಣ್ಣು ಮಕ್ಕಳಿಗೆ ಇಂತಹ ಪರಿಸ್ಥಿತಿಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಾಣಿಸ್ತಾ ಇದಾವೆ ಇಂತವರನ್ನ ನಾವು ಬರಿ ಜೈಲಿಗೆ ಕಳಿಸೋದಾಗ್ಲಿ ಹಾಗೆ ಅವರನ್ನ ಬರಿ ತಳಿಸುವುದಾಗ್ಲಿ ಅವರಿಗೆ ಬುದ್ಧಿ ಬರೋದಿಲ್ಲ ದೃಶ್ಯದಲ್ಲಿ ನೋಡಿ ಬರಿ ಏಳು ವರ್ಷದ ಹೆಣ್ಣು ಮಗಳು ನೋಡಿ ಏಜ್ ಲಿಮಿಟ್ ಅಲ್ಲೂ ಕೂಡ ಇಲ್ಲ ಎಂತ ಗತಿ ಬಂದಿದೆ ನಮ್ಮ ಭಾರತದಲ್ಲಿ ಅಂತ ಅಂದ್ರೆ ಇವೆಲ್ಲ ನಾವು ಹೊರದೇಶಗಳಲ್ಲಿ ಕೂಡ ಕೇಳ್ತಾ ಇದ್ವಿ ಹಾಗೆ ಸಿನಿಮಾಗಳಲ್ಲೂ ಕೂಡ ಕೇಳ್ತಾ ಇದ್ವಿ ಒಂದೊಂದು ರೀತಿಯಲ್ಲಿ ಕಥೆಗಳನ್ನ ನಾವು ಕೇಳ್ತಾ ಇದ್ವಿ ಆದ್ರೆ ಇವೆಲ್ಲ ಈಗ ದೃಶ್ಯಗಳು ನಮ್ಮ ಕಣ್ಣ ಮುಂದೆನೆ ಕಾಣಿಸ್ತಾ ಇದಾವೆ ಈಗಾಗಲೇ ಅವರು ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆರೋಪಿಯನ್ನ ವಿಚಾರಣೆಯನ್ನ ನಡೆಸಿದ್ದಾರೆ ಬರೀ ಇಂಥವ್ರಿಗೆ ವಿಚಾರಿಸಿದ್ರೆ ಏನ್ ಸರಿ ಹೋಗಲ್ಲ ಯಾಕಂದ್ರೆ ಮಕ್ಕಳು ಯಾವುದೋ ಒಂದು ಏನೋ ವಿಷಯ ಹೇಳಿದ್ರೆ ಪಟ್ಟಣಂಗೆ ಬಂದ್ಬಿಡ್ತಾವೆ ಮಕ್ಕಳು ನಮ್ಮ ಹತ್ರ ಏನಾದ್ರೂ ಸ್ನೇಹಿತರಿದ್ದಾರೆ ನಿಮ್ಮ ಅಮ್ಮ ಇದಾರೆ ಚಾಕ್ಲೇಟ್ ಕೊಡ್ತೀವಿ ಅದು ಇದು ಕಾರಣಗಳು ಹೇಳಿದ್ರೆ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಏಳು ವರ್ಷದ ಮಗು ಇದು ಆದ್ರೆ ಇಂಥವ್ರನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿದಾನಲ್ಲ ಅಸಹ್ಯ ಅನ್ಸುತ್ತೆ ಇಂಥವ ಈ ಇಂಥ ಈ ಈತನನ್ನ ನಾವು ನೋಡಿದ್ರೆ ಬರೀ ನಾವು ತಳಿಸೋದಷ್ಟೇ ಅಲ್ಲ ಬೈದು ಅರೆಸ್ಟ್ ಮಾಡಿಸೋದು ಅಲ್ಲ ಯಾಕಂದ್ರೆ ಒಂದ್ಸಲ ಇಂಥವ್ರಿಗೆ ಗಲ್ಲು ಶಿಕ್ಷೆ ಆದ್ರೆ ಮುಂದೆ ಭಯ ಇರುತ್ತೆ ಬೇರೆಯವರಲ್ಲೂ ಕೂಡ ಇಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬರೋದಿಲ್ಲ ದೃಶ್ಯದಲ್ಲಿ ನೋಡಿ ಅವ್ರಿಗೆ ಹುಡಿತಾ ಇದ್ದಾರೆ ಆದ್ರೂ ಕೂಡ ಆತ ತಪ್ಪಿಸ್ಕೊಳ್ತಾ ಇದ್ದಾನೆ ಇನ್ನೇನು ಕ್ಯಾಮ್ರಾ ಮುಂದೆ ಬಂದೆ ಅಂದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಇದು ಅಂತ ಆತ ಬಿಡಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದಾನೆ ಆದ್ರೆ ಆಗ್ಲೇ ಮರ್ಯಾದೆ ಕೂಡ ಎಳ್ಳಷ್ಟು ಉಳಿದಿಲ್ಲ ಎಲ್ಲವೂ ಕೂಡ ಇಲ್ಲಿ ಹರಾಜಾಗಿದೆ ನೋಡ್ತಾ ಇದ್ರೆ ದೃಶ್ಯದಲ್ಲಿ ಆ ಮಗು ಕೂಡ ಅಲ್ಲೇ ಇದೆ ಇದನ್ನ ಗಮನಿಸಿದ ಸ್ಥಳೀಯರು ಆಟೋ ಬಳಿ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ವಯಸ್ಸಾಗಿಲ್ಲ ಅಂತ ಹುಡುಗಿನ ಕರ್ಕೊಂಡ್ ಬಂದ